ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಮಹತ್ವದ ಮಾಹಿತಿಗೆ ಸ್ವಾಗತ ಸುಸ್ವಾಗತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಇದೆ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ತುಟ್ಟಿ ಭತ್ತೆ ಹೆಚ್ಚಳ ಮಾಡ್ತಾ ಇದೆ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿಯೂ ಸಹ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯವರು ತುಟ್ಟಿ ಭತ್ತೆ ಹೆಚ್ಚಳ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಏನಿದೆ ಈ ಒಂದು ಮಾಹಿತಿ ಏನೆಲ್ಲ ಹೆಚ್ಚಳವಾಗಲಿದೆ ಎಷ್ಟೆಲ್ಲ ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ಪಡೆದುಕೊಳ್ಳೋಣ ನೋಡ್ತಾ ಇದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್ ಸೆವೆಂತ್ ಪೇ ಕಮಿಷನ್ ಜುಲೈ ತುಟ್ಟಿ ಭತ್ತೆ ಡಿ ಎ ಹೆಚ್ಚಳ ನಿರೀಕ್ಷೆಯಲ್ಲಿ ನೌಕರರು ಎಷ್ಟು ಹೆಚ್ಚಳವಾಗಲಿದೆ ಜಾರಿ ಅಪ್ಡೇಟ್ ಎಂಬುದರ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಕೇಂದ್ರದಲ್ಲಿ ಶ್ರೀ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಏಳನೇ ವೇತನ ಆಯೋಗ ನಡೀತಾ ಇದೆ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿಯೂ ಸಹ ಏಳನೇ ವೇತನ ಆಯೋಗ ನಡೀತಾ ಇದೆ ಹಾಗಾದರೆ ಕೇಂದ್ರದಲ್ಲಿ ಎಷ್ಟು ಪರ್ಸೆಂಟ್ ತುಟ್ಟಿ ಭತ್ತೆ ನೀಡ್ತಾರೆ ಎಂಬುದರ ಬಗ್ಗೆ ನಾವು ನೋಡ್ತಾ ಇದ್ರೆ ಕೇಂದ್ರದಲ್ಲಿ ನಾಲ್ಕು ಪರ್ಸೆಂಟ್ದಷ್ಟು ತುಟ್ಟಿ ಭತ್ತೆಯನ್ನು ನೀಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಏನಂದರೆ ನಾಲ್ಕು ಪರ್ಸೆಂಟ್ದಷ್ಟು ಕೇಂದ್ರ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆ ನೀಡಿದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೂ ಸಹ ಎಷ್ಟು ನೀಡ್ತಾರೆ ಎಂಬುದರ ಬಗ್ಗೆ ಪ್ರಶ್ನೆಗಳು ರಾಜ್ಯ ಸರ್ಕಾರಿ ನೌಕರರಿಗೂ ಸಹ ಸರ್ವೇ ಸಾಮಾನ್ಯ ಹಾಗಾದರೆ ರಾಜ್ಯ ಸರ್ಕಾರಿ ನೌಕರರಿಗೂ ಸಹ ಏಳನೇ ವೇತನ ಆಯೋಗ ಜಾರಿಯಲ್ಲಿರುವ ಕಾರಣದಿಂದಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೂ ಸಹ ಕೇಂದ್ರದಲ್ಲಿ ನಾಲ್ಕು ಪರ್ಸೆಂಟ್ದಷ್ಟು ಡಿ ಎ ಡಿ ಆರ್ ನೀಡಿದ್ರೆ ರಾಜ್ಯದಲ್ಲೂ ಸಹ ಖಂಡಿತ ಲೂ ಅದೇ ರೀತಿಯಾಗಿ ನೀಡ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ಹಾಗಾದರೆ ಸೆವೆಂತ್ ಪೇ ಕಮಿಷನ್ ಡಿ ಎ ಹೈಕ್ ಆಗೋದರಿಂದಾಗಿ ರಾಜ್ಯದಲ್ಲಿ ಗ್ರೂಪ್ ಎ ಇಂದ ಗ್ರೂಪ್ ಡಿವರೆಗೆ ನೌಕರರಿಗೆ ಬಂಪರ್ ಸಿಹಿ ಸುದ್ದಿ ಸಿಗಲಿದೆ ಶೇಕಡಾ ಒಂದು ನಾಲ್ಕು ಪರ್ಸೆಂಟ್ದಷ್ಟು ತುಟ್ಟಿ ಭತ್ತೆ ಹೆಚ್ಚಳದಿಂದಾಗಿ ಕನಿಷ್ಠ ಪಕ್ಷ ಒಂದು ಸಾವಿರದಿಂದ ಎರಡು ಸಾವಿರ ರೂಪಾಯಿವರೆಗೆ ತುಟ್ಟಿ ಭತ್ತೆ ಹೆಚ್ಚಳವಾಗಲಿದೆ ನೌಕರರ ಅಕೌಂಟ್ಗೆ ಹೆಚ್ಚಿನ ಒಂದು ಏನು ಏನು ಏರಿಕೆಯಾಗಿರುವ ಮೊತ್ತ ಬೀಳಲಿದೆ ಎಂಬುದರ ಬಗ್ಗೆ ಮಾಹಿತಿ ನಿಮಗೆ ನಾವು ನೀಡ್ತಾ ಇದ್ದೀವಿ ಪ್ರತಿ ಆರು ತಿಂಗಳಿಗೊಮ್ಮೆ ಈ ತೊಟ್ಟಿ ಭತ್ತೆ ಹೆಚ್ಚಿಸಲಾಗ್ತಾ ಇದೆ ಸದ್ಯ ಜನವರಿ ಡಿ ಎ ಏರಿಕೆ ಆಗಿದೆ ನಿಮಗೆಲ್ಲ ಗೊತ್ತಿದೆ ಪ್ರತಿ ಆರು ತಿಂಗಳಿಗೊಮ್ಮೆ ಸರ್ವೇ ಸಾಮಾನ್ಯ ಒಂದು ವರ್ಷಕ್ಕೆ ಎರಡು ಬಾರಿಯಂತೆ ಜನವರಿ ಮತ್ತು ಜುಲೈನಲ್ಲಿ ಏನು ಇಲ್ಲಿ ಡಿ ಎನ್ನು ಹೆಚ್ಚಳ ಮಾಡ್ತಾ ಇದ್ದ ಮಾಡ್ತಾ ಇರ್ತಾರೆ ಹಾಗಾದರೆ ಸದ್ಯ ಜನವರಿಯ ಡಿ ಎ ನೀವು ಪಡೆದಿದ್ದೀರಾ ಆರು ತಿಂಗಳು ಕಳೆದಿರುವ ಸರ್ಕಾರಿ ನೌಕರರು ಜುಲೈ ಏನು ಏನು ಜನವರಿ ಮತ್ತು ಜುಲೈನಲ್ಲಿ ನೀಡ್ತಾರೆ ಜುಲೈ ತಿಂಗಳಿಗೆ ಮತ್ತೊಮ್ಮೆ ತುಟ್ಟಿ ಬತ್ತಿ ಏರಿಕೆ ಎದುರು ನೋಡ್ತಾ ಇದ್ದಾರೆ ಸದ್ಯ ಶೇಕಡಾ ಐವತ್ತು ಪರ್ಸೆಂಟ್ದಷ್ಟು ಕೇಂದ್ರ ಸರ್ಕಾರಿ ನೌಕರರು ತಲುಪಿದ್ದಾರೆ ಆದರೆ ಕರ್ನಾಟಕದಲ್ಲಿ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ದಷ್ಟು ರಾಜ್ಯ ಸರ್ಕಾರಿ ನೌಕರರು ಸೆವೆಂತ್ ಪೇ ಕಮಿಷನ್ ಅಡಿಯಲ್ಲಿ ಪಡಿತಾ ಇರುವಂಥ ಡಿ ಎ ಆಗಿದೆ ಅದಕ್ಕೆ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ನಿಂದ ನಾಲ್ಕು ಪರ್ಸೆಂಟ್ದಷ್ಟು ಜಿಗಿತ ಕಾಣಲಿದ್ದಾರೆ ಏಟ್ ಪಾಯಿಂಟ್ ಫೈವಿಂದ ನೈನ್ ಪಾಯಿಂಟ್ ಫೈವ್ ಟೆನ್ ಪಾಯಿಂಟ್ ಫೈವ್ ಲೆವೆನ್ ಪಾಯಿಂಟ್ ಫೈವ್ ಟ್ವೆಲ್ವ್ ಪಾಯಿಂಟ್ ಫೈವ್ ಪರ್ಸೆಂಟಷ್ಟು ತುಟ್ಟಿ ಭತ್ತೆ ಆಗಲಿದೆ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರಿಗೆ ಸಿಹಿ ಸುದ್ದಿ ಕೇಂದ್ರದ ಬೆನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿಯೂ ಸಹ ಒಂದು ತುಟ್ಟಿ ಭತ್ತೆ ಹೆಚ್ಚಳ ಮಾಡೋದಕ್ಕೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುವಂಥ ಶ್ರೀ ಸಿದ್ದರಾಮಯ್ಯವರು ತಮ್ಮ ಒಂದು ಏನೋ ಬೆಂಬಲವನ್ನು ನೀಡಿದ್ದಾರೆ ಸದ್ಯ ಸರ್ಕಾರ ಒಂದು ಜುಲೈ ತಿಂಗಳ ತುಟ್ಟಿ ಭತ್ತೆ ಏರಿಕೆ ಶೀಘ್ರವೇ ಆಗುವ ನಿರೀಕ್ಷೆ ಇದೆ ಅಂತ ಹೇಳಿದೆ ಈ ಬಾರಿ ಇರುವ ಹಣದುಬ್ಬರದ ಒತ್ತಡದಿಂದಾಗಿ ಶೇಕಡಾ ನಾಲ್ಕರ ಬದಲಾಗಿ ಶೇಕಡ ಐದು ಪರ್ಸೆಂಟ್ದಷ್ಟು ಹೆಚ್ಚಳ ಮಾಡಬಹುದು ಇದರಿಂದ ಡಿ ಎ ಪ್ರಮಾಣ ಶೇಕಡಾ ಒಂದು ಐವತ್ತೈದಕ್ಕೆ ಕೇಂದ್ರ ಸರ್ಕಾರಿ ನೌಕರರು ತಲುಪುತ್ತಾರೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಎಂಟೂವರೆ ಇದ್ದದ್ದು ಹದಿಮೂರು ಹೊರೆಗೆ ತಲುಪಲಿದೆ ಎಂಬುದರ ಬಗ್ಗೆ ಮಾಹಿತಿ ಹೊಸ ಹೊಸ ಮಾಹಿತಿ ಬರ್ತಾ ಇದೆ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರಿಗೆ ಸಿಹಿ ಸುದ್ದಿ ಕೇಂದ್ರ ಇನ್ನೇನು ಒಂದು ನಾಲ್ಕೈದು ದಿನಗಳ ಒಳಗಾಗಿ ತುಟ್ಟಿ ಭತ್ತೆ ಬಿಡುಗಡೆ ಮಾಡುವ ಬೆನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿಯೂ ಸಹ ಈಗ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ತಮ್ಮ ಒಂದು ಏನು ಬೇಡಿಕೆ ಆ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಇಟ್ಟಿದಾಗ ಒಂದು ಖುಷಿಯಿಂದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಏಳನೇ ವೇತನ ಆಯೋಗವನ್ನು ನೀಡಿದ್ದೇನೆ ಒಂದು ರಾಜ್ಯದ ನೌಕರರಿಗೆ ಕೇಂದ್ರದ ಸರಿಸಮಾನವಾದಂಥ ಅದು ನಾಲ್ಕು ಪರ್ಸೆಂಟ್ದಷ್ಟು ತುಟ್ಟಿ ಭತ್ತೆ ಇದ್ದರೆ ನಾಲ್ಕು ಐದು ಅಷ್ಟು ಇದ್ದರೆ ಐದು ಆ ಒಂದು ನೀಡುವ ನಿಟ್ಟಿನಲ್ಲಿ ನಾನು ಯಾವುದೇ ರೀತಿಯಂಥ ಹಿಂದೇ ಹಾಕೋದಿಲ್ಲ ಎಂಬುದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರಿಗೆ ಸಿಹಿ ಸುದ್ದಿ ಶೇಕಡಾ ನಾಲ್ಕರಿಂದ ಐದು ಪರ್ಸೆಂಟ್ ತುಟ್ಟಿ ಭತ್ತೆಗೆ ಅನುಮೋದನೆ ಶೀಘ್ರದಲ್ಲೇ ಸಿಗಲಿದೆ ರಾಜ್ಯದಲ್ಲಿ ಜನವರಿಯ ತುಟ್ಟಿ ಭತ್ತೆ ಸಿಕ್ಕಾಗಿದೆ ಈಗ ಜುಲೈ ತಿಂಗಳಿನ ಎರಡನೇ ಕಂತಿನ ವರ್ಷದಲ್ಲಿನ ಎರಡನೇ ಬಾರಿಯ ತುಟ್ಟಿ ಭತ್ತೆ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಚೆನ್ನಾಗಣೆ ನಡೆದಿದ್ದು ರಾಜ್ಯದ ಸರ್ಕಾರಿ ನೌಕರಿಗೆ ಸಿಹಿ ಸುದ್ದಿ